ಈ ದಿನದ ಶುಭ ನಮನಗಳು ಪ್ರೀತಿಯ ಮಕ್ಕಳೇ ರಮೇಶ ನಗೀನಾ ರಾಬಿನ್ ಇವರುಗಳು ತಮ್ಮ ಮನೆಯಲ್ಲಿ ಯಾವ ರೀತಿಯ ಹಬ್ಬವನ್ನು ಆಚರಿಸುತ್ತಾರೆ ಎಂಬುವುದನ್ನು ಪಾಠ ಹತ್ತೊಂಬತ್ತು ಜಾತ್ರೆ ಬಂತು ಜಾತ್ರೆ ಎಂಬ ಪಾಠದ ಮೂಲಕ ತಿಳಿಯೋಣ ಬನ್ನಿ ಇದರ ಮೂಲಕ ಸಮುದಾಯದಲ್ಲಿ ನಡೆಯುವ ಹಬ್ಬ ಸಮಾರಂಭ ಮತ್ತು ಜಾತ್ರೆಗಳಲ್ಲಿ ಕಂಡುಬರುವ ಪರಸ್ಪರ ಸಹಕಾರವನ್ನು ಗುರುತಿಸೋಣ ಮೊದಲಿಗೆ ರಮೇಶನ ಮನೆಯಲ್ಲಿ ನಡೆಯುವ ಹಬ್ಬದ ಬಗ್ಗೆ ತಿಳಿಯೋಣ ರಮೇಶನ ಮನೆಯಲ್ಲಿ ದೀಪಾವಳಿ ದೊಡ್ಡ ಹಬ್ಬ ಈ ಹಬ್ಬವನ್ನು ಮೂರು ದಿನಗಳ ಕಾಲ ಆಚರಿಸುತ್ತಾರೆ ಮೊದಲನೆಯ ದಿನ ನರಕ ಚತುರ್ದರ್ಶಿ ಎರಡನೆಯ ದಿನ ಗೋಪೂಜೆ ಮತ್ತು ಲಕ್ಷ್ಮಿ ಪೂಜೆ ಮಾಡುತ್ತಾರೆ ಮೂರನೆಯ ದಿನ ಬಲಿಪಾಡ್ಯಮಿ ಮೂರು ದಿನಗಳು ಮನೆಯ ಮುಂದೆ ದೀಪ ಹಚ್ಚಿ ಸಿಹಿ ತಿಂದು ನೆರೆ ಹೊರೆಯವರಿಗೂ ಹಂಚಿ ಸಂತೋಷಪಡುತ್ತಾರೆ ಮತ್ತು ಪಟಾಕಿ ಹೊಡೆಯುತ್ತಾರೆ ಈ ಹಬ್ಬ ಬಂತೆಂದರೆ ಎಲ್ಲರಿಗೂ ಬಹಳ ಸಂತೋಷ ಈಗ ನಗೀನನ ಮನೆಯಲ್ಲಿ ಆಚರಿಸುವ ರಂಜಾನ್ ಹಬ್ಬದ ಬಗ್ಗೆ ತಿಳಿಯೋಣ ರಂಜಾನ್ ತಿಂಗಳು ಅಗಲಿನಲ್ಲಿ ಉಪವಾಸವಿದ್ದು ಕೊನೆಯ ದಿನ ಹಬ್ಬವನ್ನು ಆಚರಿಸುತ್ತಾರೆ ಅಂದು ಅವರ ಮನೆಯಲ್ಲಿ ಹಲವು ಬಗೆಯ ತಿನಿಸುಗಳು ಮತ್ತು ಸಿಹಿಯನ್ನು ಮಾಡುತ್ತಾರೆ ಸ್ನೇಹಿತರು ಅಕ್ಕಪಕ್ಕದ ಮನೆಯವರು ಶುಭ ಕೋರುತ್ತಾರೆ ಎಲ್ಲರೂ ಸೇರಿ ಸಿಹಿಯನ್ನು ತಿಂದು ನೆರೆಹೊರೆಯವರಿಗೂ ಹೊರೆಯವರಿಗೂ ಹಂಚಿ ಸಂತೋಷಪಡುತ್ತಾರೆ ಈಗ ರಾಬಿನ್ ಮನೆಯ ಹಬ್ಬದ ಬಗ್ಗೆ ತಿಳಿಯೋಣ ರಾಬಿನ್ಗೆ ಕ್ರಿಸ್ಮಸ್ ದೊಡ್ಡ ಹಬ್ಬ ಈ ಹಬ್ಬದಂದು ಕ್ರಿಸ್ಮಸ್ ಮರವನ್ನು ಅಲಂಕರಿಸುತ್ತಾರೆ ಅದಕ್ಕೆ ಉಡುಗೊರೆಗಳನ್ನು ತೂಗು ಹಾಕುತ್ತಾರೆ ಸ್ನೇಹಿತರನ್ನು ಬಂಧುಗಳನ್ನು ಈ ಹಬ್ಬದಲ್ಲಿ ತಮ್ಮ ಮನೆಗೆ ಕರೆಯುತ್ತಾರೆ ಶುಭಾಶಯ ಪತ್ರಗಳನ್ನು ಸಿಹಿಯನ್ನು ಹಂಚಿ ಸಂತೋಷಪಡುತ್ತಾರೆ ಊರಿನಲ್ಲಿರುವ ಎಲ್ಲರೂ ಸೇರಿ ಕೆಲವು ಹಬ್ಬಗಳನ್ನು ಆಚರಿಸುತ್ತಾರೆ ಜಾತ್ರೆಗಳು ಸಹ ಊರ ಹಬ್ಬಗಳೇ ಜಾತ್ರೆಗೆ ಉತ್ಸವ ಉರುಸ್ ಎಂದು ಕರೆಯುತ್ತಾರೆ ಊರ ಹಬ್ಬಗಳಲ್ಲಿ ಊರಿನ ಎಲ್ಲ ಜನರು ಪಾಲ್ಗೊಂಡು ಕೆಲಸ ಮಾಡುತ್ತಾರೆ ಮತ್ತು ಆನಂದಿಸುತ್ತಾರೆ ಇಂದು ನಾವು ಸಮುದಾಯಗಳಲ್ಲಿ ನಡೆಯುವ ಹಬ್ಬ ಸಮಾರಂಭ ಮತ್ತು ಜಾತ್ರೆಗಳಲ್ಲಿ ಕಂಡುಬರುವ ಪರಸ್ಪರ ಸಹಕಾರಗಳನ್ನು ತಿಳಿದಿದ್ದೇವೆ ಧನ್ಯವಾದಗಳು